ಗಟ್ಟಿಮೇಳ ದರವೆಯ ಮೂಲಕ ಎಲ್ಲ ಕಡೆ ಮನೆ ಮಾತಾಗಿರುವವರು ವೇದಾಂತ್ ಪಾತ್ರಧಾರಿಯ ರಕ್ಷ್ ಅವರು. ಇವರ ಪತ್ನಿಯನ್ನ ತುಂಬಾ ಜನ ನೋಡಿರೋದೇ ಇಲ್ಲ. ಹೌದು, ಇವರಿಗೆ ಈಗಾಗಲೇ ಮದುವೆನೂ ಆಗಿದೆ, ಅದ್ಭುತವಾಗಿ ಸಂಸಾರವನ್ನು ಕೂಡ ಸಾಗಿಸ್ತಿದ್ದಾರೆ. ನಿನ್ನೆ ತನ ಇವರ ಬರ್ತ್ಡೇ ಅದ್ದೂರಿಯಾಗಿ ಜಿ ವಾಹಿನಿ ಅವರು ಬರ್ತ್ಡೇ ಪಾರ್ಟಿಯನ್ನು ಅರೇಂಜ್ಮೆಂಟ್ ಮಾಡಿದ್ರು. ಇದರಲ್ಲಿ ಇವರ ಪತ್ನಿ ಅನುಷಾ ಅವರು ಕೂಡ ಬಂದಿದ್ರು. ಹೆಚ್ಚಾಗಿ ರಕ್ಷ ಅವರ ಪತ್ನಿ ಅನುಷಾ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಯಾವುದೇ ರೀತಿ ಇಂಟರ್ವ್ಯೂ ಕೂಡ ಇಲ್ಲಿಯ ತನಕ ಕೊಟ್ಟಿಲ್ಲ. ತುಂಬಾ ಮೃದು ಸ್ವಭಾವದ ಹುಡುಗಿ ರಕ್ಷ ಅವರ ಪತ್ನಿ ಅನುಷಾ, ಇವರಿಗಾಗಿ ಮನೆ ಬಿಟ್ಟು ಎಲ್ಲೂ ಕೂಡ ಆಚೆ ಬರೋದಿಲ್ಲ. ಹಲವು ದಿನಗಳ ಬಳಿಕ ರಕ್ಷ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಅನುಷಾ ಅವರು ಕಾಣಿಸ್ಕೊಂಡಿದ್ದಾರೆ. ಇವರ ಇದೀಗ ಹೈಲೈಟ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಸಖತ್ ಖುಷಿಯಾಗಿದ್ದಾರೆ. ಅದ್ಭುತವಾಗಿ ಕತೆ ಕೂಡ ಪ್ರಸಾರವಾಗುತ್ತಿದೆ. ಅಭಿಮಾನಿಗಳ ನೆಚ್ಚಿನ ಧಾರಾವಾಹಿ ಇದು. ಧಾರಾವಾಹಿ ಆರಂಭವಾಗಿ ಮೊದಲಿನಿಂದ ಇಲ್ಲಿಯವರೆಗೂ ಕೂಡ ಅದೇ TRP ಅನ್ನ ಉಳಿಸಿಕೊಂಡಿದೆ. ಎಲ್ಲಾ ಕಲಾವಿದರು ತುಂಬಾನೇ ಫೇಮಸ್ ಆಗಿದ್ದಾರೆ. ವೇದಾಂತ್ ಆಗಿರ್ಬೋದು, ವೇದಾಂತ್ ತಮ್ಮನ ಪಾತ್ರ ವಿಕ್ಕಿ ಆಗಿರ್ಬೋದು, ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಇವರು ಎಲ್ಲೇ ಆಚೆ ಹೋದ್ರೂ ಕೂಡ ಅಭಿಮಾನಿಗಳು ಗುರುತಿ ಹೊಡೆಯುತ್ತಿದ್ದಾರೆ. ಅನೇಕ ಅವಾರ್ಡ್ಗಳನ್ನ ಇವರು ಪಡೆದುಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಧಾರಾವಾಹಿಯ ಮೂಲಕ ಜನಪ್ರಿಯತೆ ಸಿಕ್ಕಿದ ಇವರಿಗೆ ಎನ್ನಬಹುದು. ಇನ್ನು ರಕ್ಷ ಅವರು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲೂ ಕೂಡ ನಡೆಸುತ್ತಿದ್ದಾರೆ, ಸಿನಿಮಾವನ್ನು ಕೂಡ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇವರಿಗೆ ನೇಮ್ ಮತ್ತು ಫೇಮ್ ಸಿಕ್ಕಿದೆ. ಇನ್ನೇನು ಬೇಕು ಲೈಫಲ್ಲಿ ನೀವೇ ಹೇಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ರಕ್ಷ ಅವರ ಪತ್ನಿ ಅನುಷಾ ಅವರು. ಇವರು ಮದುವೆಗೆ ಸರಿ ಸುಮಾರು 1.5 ವರ್ಷಗಳು ಕಳೆದು ಹೋಗಿದೆ. ಸಖತ್ ಬ್ಯುಸಿ ಆಗಿರುವಂತ ಕಿರುತೆರೆ ನಟ, ಯಾವಾಗಲೂ ಶೂಟಿಂಗ್ ಅಂತಾನೆ ಬ್ಯುಸಿ ಆಗಿರ್ತಾರೆ. ಫ್ರೀ ಟೈಮ್ ಸಿಕ್ಕಾಗೆಲ್ಲ ಪತ್ನಿಯ ಜೊತೆ ಸಮಯವನ್ನ ಕಳೆಯುತ್ತಾರೆ, ಆಚೆ ಕರ್ಕೊಂಡು ಹೋಗ್ತಾರೆ, ಸುತ್ತಾಡುತ್ತಾರೆ. ನಿಮ್ಗೂ ಕಿರುತೆರೆ ನಟ ಇಷ್ಟವಾಗಿದ್ರೆ ಎಸ್ ಎಂದು ಕಮೆಂಟ್ ಮಾಡಿ ವಿಡಿಯೋಗಂತ ತಪ್ಪದೆ ಈಗಲೇ ಲೈಕ್ ಕೊಡಿ.